उद्धव ठाकरे भयोत्पादकन रीतिया अंत हेल्तारे माजी सीएम कुमारस्वामी महासीएम विरुद्ध माजी सीएम कुमारस्वामी व्यक्तपडिसिदंत आक्रोश इदु उद्धव ठाकरे भयोत्पादकन रीतिया हेळिकेयागिदे प्रजाप्रभुत्व व्यवस्थेय अणक इदु नेन्ने देशद गृह मंत्रिगळु बेळगाविगे बंदु होदरु आदरे उद्धव ठाकरे अमित शा विरोधिसिल्ल गृह सचिव अमित शा नडे अनुमानवन्न मूडिसिदे अंत हेळ्तारे माजी सीएं एचडिके उद्धव ठाकरे भयोत्पादकन रीतिया हेळिके अंत आक्रोशवन्न व्यक्तपडिसोदल्लदे ठाकरे प्रजाप्रभुत्व व्यवस्थेय अणक अंत हेळ्तारे देशद ओंदु ನಮ್ಮ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಣಕ ಅಂತಕಂತದ್ದು ನನ್ನ ಅಭಿಪ್ರಾಯ ಯಾವ ಒಂದು ಜವಾಬ್ದಾರಿತ್ವಂತ ಮುಖ್ಯಮಂತ್ರಿಗಳು ಬಹುಶಃ ಪಾಕಿಸ್ತಾನದ ಅಕ್ರಮಿತ ಪ್ರದೇಶ ಅನ್ನೋದನ್ನ ನಾವು ಇಲ್ಲಿವರೆಗೆ ಕಾಣ್ತಾ ಇದ್ದು ಚೈನಾ ಮತ್ತು ಪಾಕಿಸ್ತಾನದ ಅಕ್ರಮಿತ ಪ್ರದೇಶಗಳ ಬಗ್ಗೆ ಚರ್ಚೆ ನಡೆಯತಾ ಇದೆ ದೇಶದಲ್ಲಿ महाराष्ट्र मुख्यमंत्री कर्नाटक महाराष्ट्र आक्रमित प्रदेश अतक रीति ऐन वह जवाबारियुत वादंत मुख्यमंत्री है ऐलिकेन गमनसदा वो रीतिया भयोत्पादक व्यक्ति अतक रीति ऐलिक नभिप्राय ನೆನ್ನೆ ದಿನ ದೇಶದ ಗೃಹಮಂತ್ರಿಗಳು ಬೆಳಗಾವಿಯಲ್ಲಿ ಪ್ರವಾಸ ಮಾಡಿ ಬೆಳಗಾವಿಯಲ್ಲಿ ಬಹಳ ದೊಡ್ಡ ಮಟ್ಟದ ಡಬಲ್ ಇಂಜಿನ್ ಬಗ್ಗೆ ಏನು ಹೇಳಿದ್ದಾರೆ ಕರ್ನಾಟಕದ ಅಭಿವೃದ್ಧಿಗೆ ಡಬಲ್ ಇಂಜಿನ್ ಕೊಡುಗೆ ಇದೆ ಅಂತ ಹೇಳಿ ಗೃಹ ಸಚಿವರು ನೆನ್ನೆ ದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆಯ ಬಗ್ಗೆ ಖಂಡಿಸಿ ಭಾಷಣ ಮಾಡಬೇಕಾಗಿತ್ತಲ್ಲಿ ಬೆಳಗಾವಿಯ ಆ ಮೈದಾನದಲ್ಲಿ ಏನು ಭಾಷಣ ಮಾಡಿದ್ದಾರೆ ಅದರ ಬಗ್ಗೆ ಚಕಾರ ಇರಲಿಲ್ಲ ಪ್ರಧಾನ ಗೃಹ ಸಚಿವರು ಅವರಿಗೆ ಏನಾದರೂ ಈ ರಾಜ್ಯ ದೇಶದ ಗೃಹ ಸಚಿವರಾಗಿ ಕರ್ನಾಟಕದ ಬಗ್ಗೆ ಅವರಿಗೆ ನಿಜಕ್ಕೂ ಕಾಳಜಿ ಇದ್ದಿದ್ರೆ ಡಬಲ್ ಇಂಜಿನ್ ನ ಕಥೆ ಏನು ಹೇಳಿದ್ದಾರೆ ಆ ಡಬಲ್ ಇಂಜಿನ್ ಗೆ ಕಮಿಟ್ಮೆಂಟ್ ಇದೆ ಅನ್ನದಿದ್ದಿದ್ರೆ ಪ್ರಧಾನಮಂತ್ರಿಗಳ ಪರವಾಗಿ ನೆನ್ನೆ ದಿನ ಗೃಹ ಸಚಿವರು ತಕ್ಷಣ ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಈ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತಲ್ಲಿ ಆ ಒಂದು ಸಭೆಯಲ್ಲಿ ಅದರ ಬಗ್ಗೆ ಚಕಾರನೇ ಎದ್ದೇ ಇರತಕ್ಕಂತದ್ದು ಗೃಹ ಸಚಿವರ ಅವರ ನಡವಳಿಕೆ ಏನಿದೆ ಅದು ನನಗೆ ಸಂಶಯ ಉಂಟುಮಾಡಿರತಕ್ಕಂತದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್